ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ದಿನಾಂಕ ನಿಗದಿಯಾಗಿದ್ದು ರಾಜಕೀಯ ಪಕ್ಷಗಳು ತನ್ನ ಪಕ್ಷದ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ಆರಂಭಿಸಿದೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಡಳಿತ ಪಕ್ಷ ಬಿಜೆಪಿ ಕರ್ನಾಟಕ ಸರ್ಕಾರ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷ ಕ್ಷೇತ್ರದಲ್ಲಿ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುತ್ತಿದೆ ಯಥಾ ಪ್ರಕಾರ ಕ್ಷೇತ್ರದಲ್ಲಿ ಜೆಡಿಎಸ್ ಪ್ರಾಬಲ್ಯವಿಲ್ಲದಿದ್ದರೂ ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷ ಟಿ ರಾಜೇಂದ್ರರವರ ವರ್ಚಸ್ಸು ಕೆಲಸ ಮಾಡುತ್ತಿದೆ ಕಸಬ ಹೋಬಳಿಯ ಮುತ್ತಿನಕೊಪ್ಪ ಜಿಲ್ಲಾ ಪಂಚಾಯಿತಿ ಕ್ಷೇತ್ರವು ಈಗ ಗರಿಕೆದರಿ ನಿಂತಿದೆ ಜಿಲ್ಲಾ ಪಂಚಾಯಿತಿಯ ಒಟ್ಟು ಮತದಾರರ ಸಂಖ್ಯೆ ಇಪ್ಪತ್ತಾರು ಸಾವಿರದ ಐವತ್ತಾರು ಅದರಲ್ಲಿ ಪುರುಷರು ಹದಿಮೂರು ಮಹಿಳೆಯರು ಹದಿಮೂರು ಸಾವಿರದ ಆರುನೂರ ಇಪ್ಪತ್ತು ವಾಸ್ತವವಾಗಿ ಕ್ಷೇತ್ರದ ಶಾಸಕ ಡಿಎನ್ ಜೀವರಾಜ್ರವರು ಈ ಕಸಬಾ ಹೋಬಳಿಯವರೇ ಆಗಿರುವುದರಿಂದ ಬಿಜೆಪಿಗೆ ಒಂದಷ್ಟು ಹುಮ್ಮಸ್ಸು ಹೆಚ್ಚೆ ಎಂದು ಹೇಳಬಹುದು ಟಿಕೆಟಿಗಾಗಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ಪೈಪೋಟಿ ತೀವ್ರಗೊಂಡಿದೆ ಆಲಿ ಕ್ಷೇತ್ರದಲ್ಲಿ ಇರುವ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಮಾಳೂರು ದಿಣ್ಣೆ ರಮೇಶ್ ಎಂದು ಖಚಿತಪಡಿಸಿದೆ ಜೆಡಿಎಸ್ ಕೂಡ ಕಾದು ನೋಡುವ ಸ್ಥಿತಿಯಲ್ಲಿದೆ ಕಾಂಗ್ರೆಸ್ನಿಂದ ಆಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ಏರತೊಡಗಿದೆ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಒಡೆಯಾಳ ಯೋಗೀಶ್ ಹೆಸರು ಕೇಳಿಬರುತ್ತಿದೆ ಅಚ್ಚರಿಯ ಸೇರ್ಪಡೆ ಎಂದರೆ ಆಲಿ ಬೀಕಣಬೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ನಿಂದ ಆಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರುವ ಆಜಿ ಮೊಹಮ್ಮದ್ ಇಫ್ತಿಕರ್ ಆದಿಲ್ ರವರ ಹೆಸರು ರು ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಂಡು ಅಚ್ಚರಿ ಮೂಡಿಸಿದೆ ಮುತ್ತಿನಕೊಪ್ಪ ಕಸಬಾ ವ್ಯಾಪ್ತಿಯಲ್ಲಿ ಮುತ್ತಿನಕೊಪ್ಪ ಗ್ರಾಮ ಪಂಚಾಯಿತಿ ಸೇರಿಕೊಂಡಂತೆ ಕಡಹಿನಬೈಲು ಮೆಣಸೂರು ನಾಗಲಾಪುರ ಬಾಳೆ ಹೊನ್ನೇಕೊಡಿಗೆ ಗ್ರಾಮ ಪಂಚಾಯಿತಿಗಳು ಸೇರಿ ಏಳು ಗ್ರಾಮ ಪಂಚಾಯಿತಿಗಳು ಕಸಬಾ ಜಿಲ್ಲಾ ಪಂಚಾಯಿತಿ ತೆಕ್ಕೆಗೆ ಹಾಲಿ ಜಿಲ್ಲಾ ಪಂಚಾಯಿತಿ ಸದಸ್ಯೆಯಾಗಿರುವ ಸುಜಾತ ಶಿವಲಿಂಗಪ್ಪರವರ ಅವಧಿ ಪೂರ್ಣಗೊಂಡು ಜ್ವಲಂತ ಸಮಸ್ಯೆಗಳನ್ನು ಪೂರ್ಣಗೊಳಿಸಲಾಗದೆ ಅಭಿವೃದ್ಧಿ ಕಾರ್ಯ ನೂರಕ್ಕೆ ನೂರು ಮುಟ್ಟುವಲ್ಲಿ ವಿಫಲವಾದರೆಂದು ಸ್ಥಳೀಯರ ದೂರಾದರೆ ಸರ್ಕಾರವು ನಿಗದಿ ಮಾಡಿರುವ ಹಣ ಬಿಡುಗಡೆ ಮಾಡುವಲ್ಲಿ ತಾರತಮ್ಯ ಮಾಡಿದೆ ಎಂಬ ದೂರು ಜಿಲ್ಲಾ ಪಂಚಾಯಿತಿ ಸದಸ್ಯರದು ಈಗಾಗಲೇ ನಿಂತ ಈ ವೇದಿಕೆ ಚುನಾವಣೆಗೆ ಊದಿದೆ ಈ ಹಿಂದೆ ಜಿಲ್ಲಾ ಪಂಚಾಯಿತಿಗೆ ಸ್ಪರ್ಧಿಸಿ ಪರಾಭವಗೊಂಡಿರುವ ಸದಾಶಿವರವರಿಗೆ ಕ್ಷೇತ್ರ ಹೊಸದೇನಲ್ಲ ಸಂಘ ಸಂಸ್ಥೆಗಳು ಪಟ್ಟಣ ಪಂಚಾಯಿತಿ ನಾರಾಯಣಗುರು ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವ ಇವರು ರಾಜಕೀಯದ ಆಗುಹೋಗುಗಳ ಬಗ್ಗೆ ಒಂದಷ್ಟು ಜ್ಞಾನವಿರುವವರೇ ಎನ್ನಬಹುದು ಇವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಖಾತರಿಯಾದಲ್ಲಿ ಒಂದಷ್ಟು ರಂಗು ನೀಡುವುದಂತೂ ಖಚಿತ ಬಿಜೆಪಿಯ ಮಾಳೂರು ದಿಣ್ಣೆಯ ರಮೇಶ್ ಈಗಾಗಲೇ ಘೋಷಿತ ಅಭ್ಯರ್ಥಿ ತನ್ನ ಮಿತ್ರರೊಡನೆ ಸೇರಿಕೊಂಡು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನು ಆರಂಭಿಸಿದ್ದಾರೆ ಆಶ್ಚರ್ಯವೆಂದರೆ ಸದಾಶಿವರೊಂದಿಗೆ ಗುರುತಿಸಿಕೊಂಡಿದ್ದ ರಮೇಶ್ ಕೊನೆಯ ಕ್ಷಣದಲ್ಲಿ ಬಿಜೆಪಿಗೆ ಸೇರ್ಪಡೆಗೊಂಡು ಅಭ್ಯರ್ಥಿಯಾದರು ಸ್ನೇಹಿತರ ಅಖಾಡಕ್ಕೆ ಕಲರ್ಫುಲ್ ನೀಡುವುದಂತೂ ಖಂಡಿತ ಇನ್ನು ಮುತ್ತಿನಕೊಪ್ಪ ಶೆಟ್ಟಿಕೊಪ್ಪ ಸೇರಿಕೊಂಡಂತೆ ಒಂದು ತಾಲೂಕು ಪಂಚಾಯಿತಿ ಸದಸ್ಯರ ಬೆಂಬಲವು ಜೆ ಡಿ ಎಸ್ಗೆ ಇರುವುದರಿಂದ ತಮ್ಮ ಹೋರಾಟ ತೀವ್ರಗೊಳಿಸಲಾಗಿದೆ ಒಟ್ಟಾರೆಯಾಗಿ ಎಲ್ಲವೂ ಅಂದುಕೊಂಡಂತೆಯೇ ನಡೆದರೆ ಭಾಗ್ಯಲಕ್ಷ್ಮಿ ಯಾರತ್ತ ಒಲಿಯುವಳು ಎಂದು ಕಾದು ನೋಡಬೇಕಾಗಿದೆ ಎನ್ ಎನ್ಕೆಬಲ್ ಎನ್ಆರ್ಪುರ